ನಿಮ್ಮ ಶುಗರ್ ಫ್ಯಾಕ್ಟ್ರಿ ವಿಚಾರಕ್ಕೆ ಬಂದಾಗ ನೋಟಿಸ್ಗಳು ಬರುತ್ತೆ, ಅದ್ರ ವಿಚಾರವಾಗೂ ಮಾತನಾಡ್ತೀರಿ, ಯಾಕೆ ಯತ್ನಾಳವರೇ ಟಾರ್ಗೆಟ್ ಆಗ್ತಾರೆ? ಸಹಜ ಐತ್ರಿ, ಎಲ್ಲ ಪಾರ್ಟಿ ಒಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ. ಸೊ ನಿಮ್ಮಲ್ಲಿ ಯಾರ್ಯಾರು ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ? ಅದೇ ಗೊತ್ತಿದ್ದಲ್ರಿ, ಅಲ್ಲೇ ವಿಧಾನಸಭೆಯಲ್ಲಿ ಇವತ್ತೇ ಹೇಳಿದ್ದೇನಲ್ಲ, ನೀವು ಈ ಕಡೆಯವ್ರ ಇಬ್ಬರು ಇದೀರಿ, ಆ ಕಡೆಯವ್ರ ಇಬ್ಬರು ಇದೀರಿ, ನೀವು ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವಿಧಾನಸಭೆಯವ್ರು ನಮ್ಮ ಸೋಲಿಸಿರಿ. ಈಗ ಅದೇ ಅಡ್ಜಸ್ಟ್ಮೆಂಟ್ ನಿನ್ನೆ ನೋಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಸಾವಂತ್ ಪಾಟೀಲ್ ನನ್ನ ಮೇಲೆ ಬಿದ್ದರು, ಅವ್ರು ಯಾರು ದೊಡ್ಡ ಚಲೋ ಅದಾರ ಅವ್ರದ್ದು ಜಗತ್ತಿಗೆ ಬಿಡ್ತಿತ್ತು. ನೀನೆ ಜಮೀರ್ ಅಹಮದ್ ಖಾನ್ ಅಷ್ಟೇ ಹೇಳಿಕೆ ಕೊಟ್ಟರು, ವಿಜಯೇಂದ್ರಿಗೆ 5 ಕೋಟಿ ಕೊಟ್ಟಿನಿ, ಆರ್ ಅಶೋಕಗೆ 5 ಕೋಟಿ ಕೊಟ್ಟಿನಿ, ಬೊಮ್ಮಾಯರ್ಗೆ 5 ಕೋಟಿ ಕೊಟ್ಟಿನಿ, ಯತ್ನಾಳರು ಕೊಟ್ಟೆಲ್ಲ. ಯಾಕಂದರೆ ನೀವು ಗಡ್ಡ ಮತ್ತು ಬುರ್ಕಾ ಇದ್ದವ್ರು ನನ್ನ ಬಲ್ಲಿ ಬಲ್ಲಿ ಬರಬೇಡ ಅಂದ್ರಿ. ನಾವು ಹೇಳಿದೆ ಗಡ್ಡ ಬುರ್ಕಾದವ್ರು ಅಷ್ಟೇ ಅಲ್ಪಸಂಖ್ಯಾಕರಿಲ್ಲ, ಜೈನರಿದ್ದಾರೆ, ಕ್ರಿಶ್ಚನ್ರಿದ್ದಾರೆ, ಸಿಖ್ರಿದ್ದಾರೆ, ಅಲ್ಪಸಂಖ್ಯಾಕರು ಇದು ತಾನೇ ಒಪ್ಪಿಕೊಂಡ್ರು, ಇಲ್ಲ ತಪ್ಪಾಗಿದೆ, 5 ಕೋಟಿಗೆ 10 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಜಗಳಾಡಿ ತೊಗೊಂಡಿದ್ದೀನಿ ಹೊರತು ಇವ್ರಂಗೆ ಗಪ್ಚುಪ್ ತೊಗೊಂಡು ಇವ್ರು ತಾನು ನಿನ್ನೇನೆ ಅವ್ರದ್ದು ಬಣ್ಣ ಪಾಯಲಾಯ್ತು.